ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗು. ಸೊ ಈ ಕಡೆ ಇನ್ನು ಹಸುಗಳ ಮನೆ ಕ್ಲೀನ್ ಮಾಡಿಲ್ಲ. ಸೊ ಮಾರ್ನಿಂಗು ಆಗಲೇ ಹಸ್ಬೆಂಡ್ ಹುಲ್ಲೆಲ್ಲ ತಂದಾಕಿದ್ದಾರೆ. ಸೊ ಈಗ ಹಸುಗಳ ಮನೇಲಿ ರೊಟೀನ್ ಕೆಲಸ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಈಗ ಆಲ್ಮೋಸ್ಟ್ 7:30 ಆಗಿದೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಇಲ್ಲಿ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತು. ಈಗ ಬಂದು ಹಸ್ಬೆಂಡ್ ಹುಲ್ಲೆಲ್ಲ ಹಾಕಿದ್ದಾರೆ. ಸೊ ಮೈ ತೊಳಿಬೇಕಾಯಿತು ಒಂದು ಕಡೆ. ಸೊ ಎಲ್ಲ ವಾಶ್ ಮಾಡಿದ್ದಾಯಿತು. ಸೊ ಈಗ ಹುಲ್ಲೆಲ್ಲ ಹಾಕಿದ್ದಾರೆ. ಸೊ ಫಸ್ಟು ಈ ಕೆಲಸ ಮುಗಿಸ್ಬಿಟ್ರೆ ನೆಕ್ಸ್ಟ್ ಕೆಲಸಗಳು ಮಾಡ್ಕೊಬೋದು ಅಂತಂದ್ಬಿಟ್ಟು ಇವತ್ತು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟು ಸಹ ಆಯಿತು ಅಂತ ಹೇಳ್ಬೋದು. ಇವತ್ತು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಕಡೆ ಸ್ವೀಟ್ ಕಾರ್ನ್ ಸ್ವಲ್ಪ ಬಿಡಿಸಿಟ್ಟಿದ್ದೀನಿ, ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಅಕ್ಕಿ ಹಸಿಟ್ಟು ಬೌಲ್ಗೆ ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು, ಸ್ವೀಟ್ ಕಾರ್ನು, ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸಹ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಸ್ವೀಟ್ ಕಾರ್ನ್ ತಂದಿರೋದ್ರಿಂದ ಹಿಂದಿಂದೇ ಸ್ವೀಟ್ ಕಾರ್ನಲ್ಲಿ ರೆಸಿಪೀಸ್ ಮಾಡೋ ಕೆಲಸ ಆಗಿದೆ. ಯಾಕಂದರೆ ವೇಸ್ಟ್ ಆಗಿಬಿಡುತ್ತೆ. ಏನೇ ಆದರೂ ಸ್ವಲ್ಪ ಫ್ರೆಶ್ನೆಸ್ಸಾಗಿ ತರಕಾರಿ ಎಲ್ಲ ತಿಂದರೆ ಚೆನ್ನಾಗಿರುತ್ತಲ್ವ. ಸೊ ನಾನೇನು ಮಾಡ್ತೀನಿ, ಹಿಂದಿಂದೇ ಸ್ವೀಟ್ ಕಾರ್ನ್ ಹಾಕಿ ಚಿತ್ರಾನ್ನ ಮಾಡಿಕೊಂಡೆ, ಮತ್ತು ಈಗ ರೊಟ್ಟಿ. ಸೊ ರುಚಿಗೆ ಬೇಕಾಗಿರೋಂಥ ಉಪ್ಪು ಸಹ ಹಾಕಿದ್ದೀನಿ. ಮತ್ತು ಈಗ ಎಲ್ಲ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ, ಅಕ್ಕಿ ರೊಟ್ಟಿಗೆಲ್ಲ ಯಾವುದೇ ರೊಟ್ಟಿ ಮಾಡಿದಾಗ ನಾವು ಸ್ವಲ್ಪ ಏನು ಮಾಡಬೇಕಂದ್ರೆ ಉಗುರು ಬೆಚ್ಚಗಿರುವ ನೀರಲ್ಲಿ ಕಲಸ್ಕೊಬೇಕಾಗುತ್ತೆ. ಯಾಕಂದರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಸಿನೀರು ಹಾಕ್ಕೊಂಡು ರೊಟ್ಟಿಗೆಲ್ಲ ಕಲಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ ಕಲಸ್ಕೊತಿದ್ದೀನಿ. ಯಾಕಂದರೆ ನಾನು ಕೆಲವೊಂದು ಸರ್ತಿ ಸ್ವಲ್ಪ ತೆಳ್ಳಗೆ ಮಾಡಿಬಿಡ್ತೀನಿ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ. ಸೊ ಈಗ ನಾನು ಈ ಹಸಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಇಡ್ತೀನಿ. ಸೊ ಆಮೇಲೆ ಸುಡ್ತೀನಿ. ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಎಲ್ಲ, ಅದರಲ್ಲಿ ನಾವೇನೇನು ಮಿಕ್ಸ್ ಮಾಡಿರ್ತೀವೋ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತೀನಿ ಅಂದರೆ ಕಲಸಿಟ್ಟಾದಮೇಲೆ ಒಂದು 5 ಮಿನಿಟ್ಸು ಹಾಗೆ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಈಗ ಫೈನಲಿ ನಾನು ಕಲಸಿಟ್ಟಿದ್ದೆಲ್ಲ ಆಯಿತು. ಈಗ ನಾನು ರೊಟ್ಟಿ ತಟ್ತಾ ಇದ್ದೀನಿ. ಸೊ ರೊಟ್ಟಿ ಬರದೇ ಇರೋರು ಸಹ ಈ ಥರ ಕಾಟನ್ದು ವೈಟ್ ಕಲರ್ ತೆಳ್ಳಗಿರೋ ಬಟ್ಟೆನ ತೊಗೊಂಡು ತಟ್ಕೊಂಡ್ರೆ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಎಂಥವರು ರೊಟ್ಟಿ ಬರೆದಿರೋರು ಸಹ ರೊಟ್ಟಿ ಮಾಡ್ಬೋದು. ಸೊ ತ್ಯಾವದ ಬಟ್ಟೆಯಲ್ಲಿ ಕೈ ಎತ್ಕೊಂಡ್ಕೊಂಡು ರೊಟ್ಟಿ ತಟ್ಟಬೇಕು. ನನಗೂ ಅಕ್ಕಿ ರೊಟ್ಟಿ ತಟ್ಟಕ್ಕೆ ಬರ್ತಾನೇ ಇದ್ದಿಲ್ಲ. ಸೊ ಅಮ್ಮ ಒಂದ್ಸತಿ ಹೇಳ್ಕೊಟ್ರು ಈ ರೀತಿ ಮಾಡು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಆರಾಮ್ಸೆ ಅಕ್ಕಿ ರೊಟ್ಟಿನ ಮಾಡ್ತೀನಿ. ಸೊ ಈಗ ಹೆಂಚಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಬೇಕು. ಸೊ ಅದು ಬಿಸಿ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಣ್ಣೆನ ಹಾಕ್ತೀನಿ. ನಮ್ಮ ಕಮನಾಗಿ ಏನಾಗಿದೆ ಅಂದರೆ ಯಾವಾಗಲೂ ಅವಳಿಗೆ ರೈಸ್ ಐಟಮ್ ಎಲ್ಲ ತಿನ್ನೋದಿಲ್ಲ ಬ್ರೇಕ್ಫಾಸ್ಟ್ಗೆ. ಸೊ ಚಪಾತಿ ಇಲ್ಲ ಅಕ್ಕಿ ರೊಟ್ಟಿ ಈ ರೀತಿನೇ ಇರಬೇಕು. ಆಯಿಲಿ ಫುಡ್ ಎಲ್ಲ ಫುಲ್ ಕಂಟ್ರೋಲ್ ಮಾಡ್ತಾ. ಸೊ ಅದಕ್ಕೋಸ್ಕರ ಇವತ್ತು ಸ್ವೀಟ್ ಕೊನಿತ್ತಲ್ಲ, ಸೊ ಅಕ್ಕಿ ರೊಟ್ಟಿ ಮಾಡೋಣ ಅಂತಂದ್ಬಿಟ್ಟು. ಸೊ ಈಗ ಸ್ವಲ್ಪ ರೊಟ್ಟಿಗಳೆಲ್ಲ ಬೇಯೋದು ಸ್ವಲ್ಪ ಲೇಟ್ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು 5 ಮಿನಿಟ್ಸು ಇಲ್ಲ 2 ಮಿನಿಟ್ಸು ಪ್ಲೇಟ್ ಮುಚ್ಚಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಈಗ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ನಾವು ಯಾವಾಗಲೇ ಅಷ್ಟೇ ಏನೇ ಒಂದು ಕುಕ್ ಮಾಡಿದಾಗ, ಅಂದರೆ ಏನೇ ಒಂದು ಅಡುಗೆ ಮಾಡಿದಾಗ ಪ್ಲೇಟ್ ಮುಚ್ಚಿ ನಾವು ಮಾಡಿದಾಗ ಸೊ ಗ್ಯಾಸು ಸಹ ಸೇವ್ ಆಗುತ್ತೆ, ಮತ್ತು ಬೇಗ ಸಹ ಬೇಯುತ್ತೆ ಅಂತ ಹೇಳ್ಬೋದು. ಸೊ ನಾನು ಪ್ರತಿಯೊಂದು ಅಡುಗೆ ಮಾಡಿದಾಗೂ ನಾನು ಪ್ಲೇಟ್ನ ಮುಚ್ಚಿ ಮಾಡೋದ್ರಿಂದ ಬೇಗ ಬೇಗ ಕುಕ್ ಆಗುತ್ತೆ. ಮತ್ತು ಈಗ ಸಿಕ್ಕಾಪಟ್ಟೆ ಬಿಸಿಲು ಸಹ ಇದೆ, ಜಾಸ್ತಿ ಹೊತ್ತು ಸ್ಟವ್ ಮುಂದೆ ನಿಂತ್ಕೊಳೋಕ್ಕೂ ಆಗಲ್ಲ. ತುಂಬ ಅಂದರೆ ತುಂಬ ಸೆಕೆ ಆಗ್ತಾ ಇರತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಕ್ಕಿ ರೊಟ್ಟಿ. ಬಟ್ ಇದಕ್ಕೆ ನಾನೇನು ಮಾಡಿದೆ ಅಂದರೆ ಸೈಡ್ಗೆ ಪಲ್ಯ ಅದೆಲ್ಲ ಏನೂ ಮಾಡಿಲ್ಲ. ಯಾಕಂದರೆ ಇದರಲ್ಲೇ ಎಲ್ಲ ನಾನು ಹಾಕಿರೋದ್ರಿಂದ. ಸೊ ಸ್ವಲ್ಪ ಉಪ್ಪಿನಕಾಯಿ ಎತ್ಕೊಂಡು ಹೋದರು ಅಷ್ಟೇ ಬಾಕ್ಸ್ಗೆ. ಈಗ ತಿರುಗಿಸಾಕ್ತದೆ, ನೀವು ನೋಡ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮೇ ನಾನು ಇದರ ಸ್ವೀಟ್ ಕಾರ್ನಲ್ಲಿ ರೆಸಿಪೀಸ್ನ ಟ್ರೈ ಮಾಡ್ತಾರೋದು. ತುಂಬ ಚೆನ್ನಾಗಿ ಬಂತು. ನನಗೆ ಐಡಿಯಾನೇ ಇದ್ದಿಲ್ಲ ಸ್ವೀಟ್ ಕಾರ್ನಲ್ಲಿ ಚಿತ್ರಾನ್ನ ಮಾಡ್ಬೋದು ಮತ್ತು ರೊಟ್ಟಿಗಳು ಮಾಡ್ಬೋದು ಅಂತ. ಕಮನ ನನಗೆ ಗೈಡ್ ಮಾಡೋದು ಪ್ರತಿಯೊಂದು, ಈ ತರಕಾರಿ ಹಾಕಿ ಹಿಂಗೆ ಮಾಡಮ್ಮ ಚೆನ್ನಾಗಿ ಬರುತ್ತೆ ಅಂತ. ನಾನು ಅದೇ ರೀತಿ ಟ್ರೈ ಮಾಡ್ತೀನಿ. ಮೊದಲೆಲ್ಲ ಅಕ್ಕಿ ರೊಟ್ಟಿ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಆ ರೊಟ್ಟಿ ಆಯಿತು. ಈ ಥರ ಕ್ಯಾರೆಟ್ ಹಾಕೋದು, ಸ್ವೀಟ್ ಕಾರ್ನ್ ಹಾಕೋದು ಇದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ಇದೆಲ್ಲ ಫಸ್ಟ್ ಟೈಮೇ ಅಂತ ಹೇಳ್ಬೋದು. ಸೊ ಫೈನಲಿ ನಾನೀಗ ನೀವು ನೋಡ್ಬೋದು
ರೊಟ್ಟಿ ಆಯಿತು, 4 ರೊಟ್ಟಿ ಮಾಡಿಟ್ಟಿದ್ದೀನಿ. ಸೊ 2 ಬಾಕ್ಸ್ಗೆ ಮತ್ತು 2 ತಿನ್ನೋದಕ್ಕೆ, 1 ತಿನ್ನೋದಕ್ಕೆ, 1 ಗಗನಗೆ. ಸೊ ಹಸ್ಬೆಂಡ್ಗೆ ಬೇಗ ಬೇರೆ ಬ್ರೇಕ್ಫಾಸ್ಟನ್ನ ರೆಡಿ ಮಾಡಬೇಕಾಗುತ್ತೆ, ಯಾಕಂದರೆ ಅವರು ಜಾಸ್ತಿ ಪ್ರಿಫರ್ ಮಾಡೋದು ರೈಸ್ ಐಟಮ್ ಅಲ್ವಾ. ಸೊ ಇದು ಕವನ ಬಾಕ್ಸ್ಗೆ ಮಾತ್ರ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ಮಧ್ಯಾಹ್ನ ಅಡುಗೆಗೆ ಹಾಗೆ ಮಟನ್ ತಂದಿದ್ರು ಮಾಡೋಣ ಅಂದ್ಬಿಟ್ಟು. ಸೊ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಟೊಮೆಟೊ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಸ್ಟಿಚಿಂಗ್ ಕೆಲಸದಲ್ಲಿ ಹಿಂದೆ ಹಾಗೆ ಸಹ ಬ್ಲಾಗ್ನ ಕಂಟಿನ್ಯೂ ಮಾಡಿಬಿಟ್ಟೆ ನಾನು. ಸೊ ಈಗ ನಾನು ಏನೆಲ್ಲ ಬಿಡಿಸಿಟ್ಕೊಂಡಿದ್ದೆ, ತೆಂಗಿನಕಾಯಿ ಬಂದುಬಿಟ್ಟು, ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಟೊಮೆಟೊ, ಚಕ್ಕೆ, ಲವಂಗ, ಶುಂಠಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಾನು ಏನಕ್ಕೆ ಅಂದರೆ ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎರಡೂ ಹಾಕ್ತೀನಿ ಅಂದರೆ, ಹಸಿ ಮೆಣಸಿನ್ಕಾಯಿ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಯಾಕಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು. ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಮಾಡ್ತೀನಿ. ಟೇಸ್ಟ್ಗೆ ಅಷ್ಟೇ ಹಸಿ ಮೆಣಸಿನ್ಕಾಯಿ 1-3 ಹಾಕ್ತೀನಿ ಅಷ್ಟೇ, ಜಾಸ್ತಿ ಒಣಗಿದ ಮೆಣಸಿನ್ಕಾಯಿ ನಾನು ಉಪಯೋಗಿಸೋದು. ಈಗ ಬಂದುಬಿಟ್ಟು ತಣ್ಣಗಾಯಿತು, ಸೊ ಜಾರ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ತುಂಬ ದಿನಗಳ ನಂತರ ನಾನ್ ವೆಜ್ಜು ಮನೇಲಿ ಮಾಡ್ತಾ ಇರೋದು, ಅಂದರೆ ಮಟನ್ನು ಎಲ್ಲ. ಈಗ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ತೆಂಗಿನಕಾಯಿ ಇದಿಲ್ಲ, ಎಲ್ಲ ಕೊಬ್ಬರಿ ಆಗೋಗಿತ್ತು ಮನೇಲಿ. ಸೊ ಅದನ್ನೇ ಒಂದು ಸ್ವಲ್ಪ ಹಾಕಿದ್ದೀನಿ. ಈಗ ಗಸಗಸೆ ಹಾಕ್ಕೊತಾ ಇದ್ದೀನಿ. ಸೊ ಗಸಗಸೆ 1-2 ಸ್ಪೂನ್ ಹಾಕ್ತೀನಿ. ಆ್ಯಕ್ಚುಲಿ ಮಟನ್ ಸಾಂಬಾರ್ಗೆಲ್ಲ ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ತಣ್ಣಗಾಗಿದೆ, ಫಸ್ಟು ಕುಕ್ಕರ್ಗೆ ಮಟನ್ ಹಾಕ್ಬಿಟ್ಟು ಬೇಯಕ್ಕಿಟ್ಬಿಡೋಣ ಅಂತಂದ್ಬಿಟ್ಟು. ನಾನು ಯಾವಾಗಲೂ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನು, ಮಟನ್ ಹಾಕ್ಬಿಟ್ಟು ರುಚಿಗೆ ಬೇಕಾಗಿರೋವಂಥ ಉಪ್ಪು ಹಾಕಿ ಮತ್ತು ಧನಿಯಾ ಪೌಡರ್ ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಈಗ ಇದನ್ನು ರುಬ್ಕೊಂಡಿದ್ದೀನಿ. ಇದಕ್ಕೊಂದು 3 ಸ್ಪೂನ್ ಹಾಕ್ತೀನಿ. ಮಟನ್ಗೆ ಬಂದುಬಿಟ್ಟು ರುಚಿಗೆ ಅಷ್ಟೇ ನಾನು 1 ಸ್ಪೂನ್ ಹಾಕ್ತೇನೆ ಅಷ್ಟೇ, 1-3 ವಿಜಿಲ್ ಕೂಗಿಸ್ಕೊತೀನಿ. ಈಗ ನಾನು ರುಬ್ಕೊಳೋಗೂ ಸಹ 1-3 ಸ್ಪೂನ್ಸ್ ಹಾಕ್ಕೊತೀನಿ. ಮತ್ತು ಈಗ ಎಲ್ಲ ರುಬ್ಬಾಯಿತು. ಈಗ ನೆಕ್ಸ್ಟು ನಾನು ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ, ಮತ್ತು ಒಂದು ಕಡೆ ಮಟನ್ ಸಾಂಬಾರು ಬೇಯ್ತಾ ಇದೆ. ಮಟನ್ ಸಾಂಬಾರ್ಗೆಲ್ಲ ಮುದ್ದೆ ಇದೆ, ತುಂಬ ಚೆನ್ನಾಗಿರುತ್ತಲ್ವ. ಸೊ ಫೈನಲಿ ಅಡುಗೆ, ಈ ಕಡೆ ಪೂಜೆನೂ ಸಹ ಆಗಿತ್ತು. ನಾನು ಏನಂದರೆ ಯಾವಾಗಲೂ ನಾನ್ ವೆಜ್ ಮಾಡುವಾಗ ಬೆಳಗ್ಗೆ ನಾನು ಕೆಲಸನ ಮುಗಿಸ್ಕೊಂಬಿಡ್ತೀನಿ, ಅಂದರೆ ಪೂಜೆ ಅದೆಲ್ಲ. ಈಗ ಒಂದು ಕಡೆ ಬಟ್ಟೆ ನೋಡಿದ್ರಲ್ಲ, ಅದನ್ನೆಲ್ಲ ಫೋಲ್ಡ್ ಮಾಡಿಡಬೇಕು, ಸ್ಟಿಚಿಂಗ್ ಬಂದಿರೋವಂಥದ್ದು. ಸೊ ಅಡುಗೆ ಮನೇಲಿ ಕೆಲಸ ಎಲ್ಲ ಆಯಿತು, ಈಗ ಸ್ಕೂಲ್ ಮನೆಗೆ ಹೋಗಬೇಕು. ಸೊ ಕಾಫಿ ಇಟ್ಕೊಂಡು ಕುಡಿಯೋದಂತ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಬ್ಲಾಗು ಸಹ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.